ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವಿಂದಾಲು. ಅಂದರೆ ಈ ರೆಸಿಪಿಯನ್ನು ನೀವು ಯಾವ ಮೀಟಲ್ಲಿ ಮಾಡಬಹುದು, ಚಿಕನಲ್ಲಿ, ಮಟನಲ್ಲಿ, ಪೋಕಲ್ಲಿ, ಬೀಫಲ್ಲಿ, ಯಾರೆಲ್ಲ ತಿಂತಾರಲ್ಲ ಮಾಡಬಹುದು. ನಾನು ಇವತ್ತು ಮಟನ್ ಮತ್ತು ಚಿಕನಲ್ಲಿ ಮಾಡ್ತಿದ್ದೇನೆ. ಅದು ಕೂಡ ಮಟನಲ್ಲಿ ಒಂದು ರೆಸಿಪಿ ಮಾಡ್ತಿದ್ದೇನೆ, ಚಿಕನಲ್ಲಿ ಒಂದು ರೆಸಿಪಿ ಮಾಡ್ತಿದ್ದೇನೆ. ಅಂದರೆ ಬೇರೆ ಬೇರೆ ಮೆಥಡ್ ಮಾಡ್ತಿದ್ದೇನೆ. ಫಸ್ಟ್ ಮಟನಿದ್ದು ಬೃಂದಾಲು ಮಾಡುವ ಈ ರೆಸಿಪಿ ನನಗೆ ನನ್ನ ಫ್ರೆಂಡ್ ಕೊಟ್ಟದ್ದು. ಅವ್ರು ಯಾವಾಗ ಸಹ ತರ್ತಿದ್ರು, ನಾವು ಸ್ಕೂಲಲ್ಲಿ ಇರುವಾಗೆಲ್ಲ ಊಟ ಮಾಡೋಕೆ, ಒಟ್ಟಿಗೆ ಊಟ ಮಾಡೋಕೆ ಶೇರ್ ಮಾಡ್ತಿದ್ರು. ಸೊ ಅವ್ರದ್ರು ಕೇಳಿದ್ದು ನಾನು, ನನಗೆ ರೆಸಿಪಿ ಕೊಡಿ ಅಂತ. ಹಾಗೆ ಅವರು ಕೊಟ್ಟರು. ಸೊ ಫಸ್ಟ್ ಮಟನ್ ರೆಸಿಪಿ ನಾನು ಅವರ ಮೆಥಡ್ ಮಾಡ್ತಿದ್ದೇನೆ. ಇನ್ನೊಂದು ಚಿಕನ್ ರೆಸಿಪಿ ಉಂಟು, ಬೃಂದಾಲುದ್ದೆ. ಆದರೆ ಅದು ನಾನೊಂದು ಬುಕ್ ಉಂಟು ನನ್ನ ಹತ್ರ, ಅದರಲ್ಲಿ ರೆಫರ್ ಮಾಡಿ ನಾನು ಮಾಡಿದ್ದು. ಬನ್ನಿ ಫಸ್ಟ್ ನಾವು ಮಟನ್ ಬೃಂದಾಲು ಹೇಗೆ ಮಾಡೋದು ಅಂತ ನೋಡುವ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಎಂಡ್ ತನಕ ನೋಡಿ, ಯಾಕೆಂದರೆ ಆ್ಯಕ್ಚುಲಿ ಇದು ತುಂಬ ಈಸಿ ಉಂಟು ರೆಸಿಪಿ. ಆದರೂ ಮಿಸ್ ಮಾಡಬೇಡಿ, ನಡುವಿನಲ್ಲಿ ಸ್ಕಿಪ್ ಮಾಡಬೇಡಿ. ಓಕೆ, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು ಮಟನ್ ಬೃಂದಾಲು ಹೇಗೆ ಮಾಡೋದು ಅಂತ ನೋಡುವ. ಗ್ರೈಂಡ್ ಮಾಡಲಿಕ್ಕೆ ಉಂಟು ಫಸ್ಟ್. ಅದಕ್ಕೆ ಒಂದು 8 ಲಾಂಗ್ ರೆಡ್ ಚಿಲ್ಲೀಸ್, 5 ಶಾರ್ಟ್ ರೆಡ್ ಚಿಲ್ಲೀಸ್, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಟರ್ಮರಿಕ್ ಪೌಡರ್, ಹಳದಿ ಪೌಡರ್, ಮತ್ತು ಗಾರ್ಲಿಕ್ ಮತ್ತು ಜಿಂಜರ್. ಇದಕ್ಕೆ ಒಂದು 1/4 ಕಪ್ಪಷ್ಟು ವೆನಿಗರನ್ನು ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಕೂಡ ಹಾಕಿ ಗ್ರೈಂಡ್ ಮಾಡಲಿಕ್ಕೆ. ಈಗ ನಮ್ಮ ಪೇಸ್ಟ್ ರೆಡಿ ಉಂಟು. ಈಗ ಒಂದು ಕುಕ್ಕರಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಂದೆರಡು ದೊಡ್ಡ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈರುಳ್ಳಿ ಕಲರ್ ಚೇಂಜ್ ಆದ ಕೂಡಲೇ ಇದಕ್ಕೆ ಮಸಾಲವನ್ನು ಹಾಕಿ, ಮತ್ತೆ ಉಳಿದ ಅಂದರೆ ಮಿಕ್ಸಿಯಲ್ಲಿರ್ತದಲ್ಲ ಸ್ವಲ್ಪ ಮಸಾಲ, ಅದಕ್ಕೆ ನೀರು ಹಾಕಿ ಇದಕ್ಕೆ ಹಾಕಿ ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಿ. ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಫ್ರೈ ಆದ ನಂತರ ಇದಕ್ಕೆ ಮಟನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ, ಒಂದು 5 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ. 5 ಮಿನಿಟ್ಸ್ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಬೇಡಿ, ಇದು ಸ್ವಲ್ಪ ದಪ್ಪ ಇರಬೇಕು. ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 6 to 7 ವಿಸಿಲ್ಸ್ ಇಡೀರಿ. ನಮ್ಮ ಮಟನ್ ಬೃಂದಾಲು ರೆಡಿ ಆಗಿದೆ. ತುಂಬ ಈಸಿ ಉಂಟು. ನೆಕ್ಸ್ಟ್ ನಾನು ಮಾಡ್ತಿದ್ದೇನೆ ಚಿಕನ್ ಬೃಂದಾಲು. ನಾ ಹೇಳಿದ ಹಾಗೆ ಅದು ನಾನು ನನ್ನ ಬುಕ್ಕಿಂದ ರೆಫರ್ ಮಾಡಿ ನಾನು ಮಾಡ್ತಾ ಇದ್ದೇನೆ. ಸೊ ಇದು ಸ್ವಲ್ಪ ಮೆಥಡ್ ಚೇಂಜ್, ಆಲ್ಮೋಸ್ಟ್ ಮಾಡೋ ಮೆಥಡ್ ಸೇಮ್ ಉಂಟು ಇದರಲ್ಲಿ. ಅಂದರೆ ನಿಮಗೆ ಟೈಮ್ ಉಂಟು, ಅಂದರೆ 1 ಡೇ ಫುಲ್ ಡೇ ಟೈಮ್ ಉಂಟು ಹಾಗೆ ಏನಾದರೂ ಇದ್ದರೆ, ಇದು ಮುಂಚಿನ ದಿನ ನೀವು ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕು ಇದನ್ನು. ನೆಕ್ಸ್ಟ್ ಡೇ ಮಾಡಿ, ಆಗ ಅದು ಟೇಸ್ಟ್ ಒಳ್ಳೆ ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಚಿಕನ್ ಬೃಂದಾಲು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಲಾಂಗ್ ಮತ್ತು ಶಾರ್ಟ್ ರೆಡ್ ಚಿಲೀಸನ್ನು ವೆನಿಗರಲ್ಲಿ ಸೋಕ್ ಮಾಡಿ ಇಡೀರಿ ಸ್ವಲ್ಪ, ಒಂದು 30 ಮಿನಿಟ್ಸ್ ಹಾಗೆ. ನಂತರ ಡ್ರೈ ಫ್ರೈ ಮಾಡಲಿಕ್ಕುಂಟು ಸ್ವಲ್ಪ ದಾಲ್ಚೀನಿ ಅಂದರೆ ಕೆತ್ತೆ, ಮತ್ತು ಇಲೈಚಿ, ಏಲಕ್ಕಿ, ಒಂದು 2 ಟೀಸ್ಪೂನ್ ಕೊತ್ತಂಬರಿ, 1 ಟೀಸ್ಪೂನ್ ಪೆಪ್ಪರ್. ಪೆಪ್ಪರ್ ಬೇಕಾದರೆ ಕಮ್ಮಿ ಹಾಕ್ಬೋದು ನಿಮಗೆ ಬೇಡದಿದ್ದರೆ. 1 ಟೀಸ್ಪೂನ್ ಅಷ್ಟು ಸಾಸಿವೆ, 1/4 ಚಮಚ ಮೆಂತೆ, ಮತ್ತು 1/2 ಟೀಸ್ಪೂನ್ ಜೀರಿಗೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಡ್ರೈ ಪೌಡರ್ ಆಗಿ ಮಾಡಿ. ನಂತರ ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕುಂಟು. ರೆಡ್ ಚಿಲೀಸ್, ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ
ಒಂದು ಚಮಚದಷ್ಟು ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀಸ್ಪೂನ್ ಶುಗರ್, ಒಂದು ಕಪ್ ಅಷ್ಟು ಈರುಳ್ಳಿಯನ್ನು ಫ್ರೈ ಮಾಡಿ ಇದಕ್ಕೆ ಹಾಕಿ ಬರಿಸ್ಕ ಅಂತ ಹೇಳ್ತೀವಲ್ಲ ಅದು. ನಂತರ ನಾವು ಮಾಡಿದ್ದ ಪೌಡರ್ ಉಂಟಲ್ಲ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ. ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ನೀವು ಓವರ್ ನೈಟ್ ಆಗಿ ಇಡಬೇಕು. ನೆಕ್ಸ್ಟ್ ಡೇ ಒಂದು ಪಾತ್ರೆಗೆ ಮಸ್ಟರ್ಡ್ ಆಯಿಲ್ ಕೂಡ ಹಾಕ್ಬೋದು, ನಾರ್ಮಲ್ ಆಯಿಲ್ ಕೂಡ ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸಿ. ನಮ್ಮ ಚಿಕನ್ ರಿಂದಾಲು ಕೂಡ ರೆಡಿಯಾಗಿದೆ. ತುಂಬಾ ಈಸಿ ರೆಸಿಪಿ ಇದು, ಎರಡು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೇದಾಗ್ತದೆ. ಈ ವಿಂದಾಲೂದ ರೆಸಿಪಿ ನೀವು ಟ್ರೈ ಮಾಡಿ ಒಮ್ಮೆ. ಇದು ಮತ್ತೆ ರೈಸ್ ಜೊತೆ, ಚಪಾತಿ, ರೋಟಿ, ನಾನ್ ಯಾವ್ದರ ಜೊತೆ ಕೂಡ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.